ಎಚ್ಕೆ ಪಾಟೀಲ್ರು ಆ ಮೀಟಿಂಗ್ನಲ್ಲೂ ಕೂಡ ಮಾಡಿದ್ರು, ಒಂದು ಮನವಿಯನ್ನು ಇಲ್ಲೂ ಕೂಡ ಮಾಡಿದ್ರು. ಒಂದು ದಾಸೋಹವನ್ನು ಮಾಡಿಕೊಡಬೇಕು. ಕನಿಷ್ಠ ಪಕ್ಷ ಒಂದು 3-4 ಸಾವಿರ ಜನ ಒಟ್ಟಿಗೆ ಊಟ ಮಾಡ್ತಕ್ಕಂಥ ಒಂದು ದಾಸೋಹ ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸರ್ಕಾರ ಮುಂದಿನ ವರ್ಷ 100 ಮಾಡಿಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಇದರ ಜೊತೆಗೆ PWD ಮಿನಿಸ್ಟರ್ ಹೇಳಿದ್ದೀನಿ, PWD ಮಿನಿಸ್ಟರ್ ಕೂಡ ಇಲ್ಲಿ ಅಗತ್ಯವಾದಂಥ ರಸ್ತೆಗಳನ್ನು ಮಾಡಿಕೊಡ್ಬೇಕು ಅಂತೆಲ್ಲ ಹೇಳಿದ್ದೀನಿ. ಅದನ್ನು ಎಸ್ಟಿಮೇಟ್ ಮಾಡಿಸಿ ಮೂಲಭೂತ ಸೌಕರ್ಯಗಳನ್ನು ಏನು ಒದಗಿಸ್ಕೊಡ್ಬೇಕು, PWD ಇಲಾಖೆಯಿಂದ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ, ಅದನ್ನು ಕೂಡ ಮಾಡಿಕೊಡೋಣ. ಜೊತೆಗೆ ಈಗ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇರಬೇಕು ಅಂತ ಅನಿಸುತ್ತೆ. ಯಾಕೆಂತಂದ್ರೆ ನಾವು ಫ್ರೀ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮಹಿಳೆಯರಿಗೆ ಅಲ್ವಾ. ಈ ಎತ್ತಿನ ಗಾಡಿಯಲ್ಲೇ ಬರಬೇಕಾಗಿಲ್ಲ, ಬಸ್ಗಳಲ್ಲಿ ಇದರಲ್ಲೇ ಎತ್ತಿದ್ದು, ಕಾರ್ಗಳಲ್ಲೇ ಬರಬೇಕಾಗಿಲ್ಲ, ಟ್ರ್ಯಾಕ್ಟರ್ಗಳಲ್ಲೇ ಬರಬೇಕಾಗಿಲ್ಲ, ಟೆಂಪೋಗಳಲ್ಲೇ ಬರಬೇಕಾಗಿಲ್ಲ, ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣ. ಹೌದಲ್ಲ, ಏ ಕೈ ಎತ್ತಿ, ಹೆಣ್ಮಕ್ಳು ಇರೋ ಕಡಿಮೆನಾ? ನಿಮ್ಗೆಲ್ಲರಿಗೂ ಕೂಡ ಫ್ರೀ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಬಹುದು, ಯಾರು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ಕೊಂಡ್ಕೋಬೇಕಾಗಿಲ್ಲ. ಎಷ್ಟು 300 ಕೋಟಿ, 300 ಕೋಟಿ ಸಾರಿಗೆ ಸಚಿವರು ಇಲ್ಲೇ ಇದ್ದಾರೆ, 300 ಕೋಟಿ ಟ್ರಿಪ್ಗಳು ಈಗ ಸ್ವಲ್ಪ ಜನನ, 300 ಕೋಟಿ ಮಹಿಳೆಯರು ಈ ಕಾರ್ಯಕ್ರಮವನ್ನು ಜಾರಿಗೆ ಮಾಡಿದ ಮೇಲೆ ಫ್ರೀಯಾಗಿ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ನೀವೆಲ್ಲ ಮುಂದೆ ದೇವಸ್ಥಾನಕ್ಕೂ ಬರಬಹುದು, ಧರ್ಮಸ್ಥಳಕ್ಕೂ ಹೋಗ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಹೋಗ್ಬೋದು ಅಲ್ವಾ, ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬೋದು, ತವರು ಮನೆಗಳಿಗೂ ಹೋಗ್ಬೋದು. ಅಕ್ಕ ತಂಗಿಯ ಮನೆಗಳಿಗೂ ಹೋಗ್ಬೋದು, ಅಣ್ಣ ತಂಗಿಯ ಮನೆಗಳಿಗೂ ಹೋಗ್ಬೋದು. ಈ ರೀತಿಯಾಗಿ ಯಾವ ಸರ್ಕಾರನೂ ಕೂಡ ಮಾಡಿಕೊಟ್ಟಿರಲಿಲ್ಲ. ನಾವು ಇದನ್ನ ಫ್ರೀಯಾಗಿ ಹೆಣ್ಮಕ್ಳಿಗೆ ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಮಾಡಿಕೊಟ್ಟಿದ್ದೀವಿ. ಕಾರಣ ಯಾಕಪ್ಪ ಅಂತಂದ್ರೆ, ಇವರು ಪ್ರವಾಸೋದ್ಯಮ ಕೇಂದ್ರಗಳಿಗೆ, ದೇವಸ್ಥಾನಗಳಿಗೆ, ಇತರ ಸ್ಥಳಗಳಿಗೆ ಹೋಗ್ಲಿ, ಮತ್ತೆ ಕಾರ್ಮಿಕರು ಅವ್ರು ಕೆಲಸ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡಿಕೊಟ್ಟಿದ್ದೀವಿ. ಇಲ್ಲಿವರೆಗೆ 2023 June 11 ಪ್ರಾರಂಭ ಆಯಿತು ಈ ಕಾರ್ಯಕ್ರಮ, ಇವತ್ತಿನವರಿಗೆ 300 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಹಿಂದೆ ಯಾವಾಗ ಮಾಡಿದ್ರ ಏನು, BJP ಅವರು ಬಹಳ ಧರ್ಮದ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ಬಹಳ ಮಾತಾಡ್ತಾರಲ್ಲ, ಸಂಸ್ಕೃತಿ ಬಗ್ಗೆ, ಸಂಸ್ಕಾರದ ಬಗ್ಗೆ ಬಹಳ ಮಾತಾಡ್ತಾರೆ, ಯಾವತ್ತಾರು ಮಾಡಿದಾರ? ಆಮೇಲೆ ಇದೊಂದೇ ಪ್ರಾಧಿಕಾರ ಮಾಡಲಿಲ್ಲ, ಎಲ್ಲಮ್ಮ ಟೆಂಪಲ್ಗೆ ಪ್ರಾಧಿಕಾರ ಮಾಡಿದ್ರು, ಚಾಮುಂಡೇಶ್ವರಿ ಟೆಂಪಲ್ ಇದೆಯಲ್ಲ ಅದಕ್ಕೆ ಒಂದು ಪ್ರಾಧಿಕಾರ ಮಾಡಿದ್ರು, ಹುಲಿಗಮ್ಮ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನಲ್ಲಿ ಹುಲಿಗಮ್ಮ ದೇವಸ್ಥಾನ ಇದೆ ಅಲ್ಲಿಗೆ ಒಂದು ಪ್ರಾಧಿಕಾರ ಮಾಡಿದ್ರು, ಘಾಟಿ ಸುಬ್ರಹ್ಮಣ್ಯ ಅದಕ್ಕೆ ಪ್ರಾಧಿಕಾರವನ್ನು ಮಾಡಿದ್ರು. ಯಾಕೆ ಮಾಡಿದೀವಿ ಅಂತಂದ್ರೆ, ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ವಿ.
ಇದು ಸರ್ಕಾರಕ್ಕೆ ಇದಕ್ಕೆ ಎಲ್ಲಮ್ಮ ದೇವಸ್ಥಾನಕ್ಕೆ ಆದಾಯ ಬರ್ತದೆ. ಸರ್ಕಾರನು ಸೇರ್ಕೊಂಡ್ರೆ ಅದರ ಜೊತೆಗೆ ಪ್ರಾಧಿಕಾರದ ಮೂಲಕ ಹೆಚ್ಚು ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಜನ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಈ ದೇವಸ್ಥಾನ ಇದೆಯಲ್ಲ, ಹೆಚ್ಚಾಗಿ ಈ ಕೆಳವರ್ಗದವರೇ ಜಾಸ್ತಿ ಬರೋದು ಈ ದೇವಸ್ಥಾನ, ರೈತರು, ಬಡವರು, ಮಹಿಳೆಯರು ಜಾಸ್ತಿ ಬರೋದು ಅಲ್ವಾ? ಮಹಿಳೆಯರು, ಹೆಣ್ಮಕ್ಳು ಅವರೇ ಜಾಸ್ತಿ ಬರೋದು. ದೇಶ ವಿದೇಶಗಳಿಂದ ಬರ್ತಾರೆ ಇಲ್ಲಿಗೆ, ಬರೀ ಮಹಾರಾಷ್ಟ್ರ ಕರ್ನಾಟಕ ಅಷ್ಟೇ ಅಲ್ಲ, ದೇಶ ವಿದೇಶಗಳಿಂದ ಕೂಡ ಇಲ್ಲಿಗೆ ಬರ್ತಾರೆ. ಅಂದ್ರೆ ಬಹಳ ಶಕ್ತಿ ದೇವತೆ ಎಲ್ಲಮ್ಮ ತಾಯಿ ಇದರಲ್ಲ, ಶಕ್ತಿ ದೇವತೆ ಅಂತೇಳಿ ನಂಬ್ಕೊಂಡಿದ್ದಾರೆ.